हाय हेलो नमस्कार विद्यार्थिगळे वेलकम बैक infofriend.com ಸ್ನೇಹಿತರೆ ಏಪ್ರಿಲ್ 29 ರಿಂದ SSLC ಗೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ನೀವು ವಾಪಸ್ ನಿಮ್ಮ ಪಾಠದತ್ತ ಮರಳಬೇಕು ಅಂತಂದ್ರೆ ನೀವು ಪಾಠನ ಕೇಳಬಹುದು ಪಾಠನ ಕೇಳಲಿಕ್ಕೆ ಕಾಲೇಜಿಗೆ ಅಥವಾ ಶಾಲೆಗೆ ಹೋಗಬೇಕು ಅಂತ ಏನಿಲ್ಲ ನಿಮ್ಮ ಟಿವಿಯ ಮೂಲಕ ಸಹಿತ ನೀವು ಪಾಠವನ್ನ ಕೇಳಬಹುದು ಅಂದ್ರೆ ಇಷ್ಟು ದಿನ YouTube ಚಾನೆಲ್ ಅಲ್ಲಿ ಕೆಲವೊಂದು ಚಾನೆಲ್ ಗಳಲ್ಲಿ ನಿಮಗೆ ಪಾಠವನ್ನ ಮಾಡ್ತಾ ಇದ್ದರು ಕೆಲವೊಬ್ಬರು ನೀವು ಸೆಲ್ಫ್ ಸ್ಟಡೀಸ್ ಮಾಡ್ತಾ ಇದ್ದೀರಿ ಕೆಲವೊಬ್ಬರು ಗೈಡ್ ಓದ್ತಾ ಇದ್ದೀರಿ ಆದರೆ ಈಗ ಸಚಿವರಾಗಿರುವಂತಹ ಶ್ರೀಯುತ ಸುರೇಶ್ ಕುಮಾರ್ ಅವರಿಂದ ಒಂದು ಹೊಸ ನ್ಯೂ ಅಪ್ಡೇಟ್ ಮಾಹಿತಿ ಬಂದಿದೆ ಅದು ನಿಮ್ಮ ಟಿವಿಯಲ್ಲಿ ಒಂದು ಟೈಮ್ ಅನ್ನು ಫಿಕ್ಸ್ ಮಾಡಿ ಅಲ್ಲಿ ನಿಮಗೆ ಪಾಠ ಮಾಡ್ತಾರೆ ಸೋ ಅದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೋ ಈ ರೀತಿಯ ಅಪ್ಡೇಟ್ ನ್ಯೂಸ್ ಪಡೆಯಲು ನಮ್ಮ infofriend.com ಯೂಟ್ಯೂಬ್ ಚಾನೆಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತಬಹುದು ಸ್ನೇಹಿತರೆ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ನಿಮ್ಮೆಲ್ಲ SSLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ತಡ ಮಾಡುವುದು ಬೇಡ ವಿಷಯವನ್ನು ಸಂಪೂರ್ಣವಾಗಿ ನೋಡೋಣ ನಾನು ಓದ್ತಿರುವಂತಹ ಒಂದು ಆರ್ಟಿಕಲ್ ಅಲ್ಲಿ ಈ ವಿಷಯ ನನಗೆ ಸಿಕ್ತು SSLC ಪರೀಕ್ಷೆ ಶಿಕ್ಷಣ ಸಚಿವರಿಂದ ವಿದ್ಯಾರ್ಥಿಗಳಿಗೆ ಬಹುಮುಖ್ಯ ಮಾಹಿತಿ ಸೊ ಹಾಗಾಗಿ ಈ ವಿಡಿಯೋನ ಲಾಸ್ಟ್ ವರೆಗೆ ಎಲ್ಲರೂ ಕೂಡ ನೀವು ನೋಡಲೇಬೇಕು SSLC ಪರೀಕ್ಷೆಯನ್ನು ಬರೆಯುವ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾಗಿರುವಂತಹ ಶ್ರೀಯುತ ಸುರೇಶ್ ಕುಮಾರ್ ಅವರು ಬಹುಮುಖ್ಯ ಮಾಹಿತಿಯನ್ನು ನೀಡಿದ್ದಾರೆ ಏಪ್ರಿಲ್ 29ರಿಂದ ದೂರದರ್ಶನದ ಚಂದನ ವಾಹಿನಿಯಲ್ಲಿ ಪುನರ್ನಮನ ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಪುನರ್ನಮನ ಕಾರ್ಯಕ್ರಮ ಅಂದರೆ ನೀವೇನು ಮತ್ತೆ ಬೇರೆ ಏನು ಥಿಂಕ್ ಮಾಡ್ಕೋಬೇಡ್ರಿ ನಿಮ್ಮ ಸಿಲೆಬಸ್ ಈಗಾಗಲೇ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಎಕ್ಸಾಮ್ಗೆ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಏನು ವಿಷಯ ಇರ್ತಾರಲ್ಲ ಅದನ್ನು ಮತ್ತೊಮ್ಮೆ ಅವರು ಪಾಠ ಮಾಡ್ತಾರೆ ಈ ಕುರಿತು ಮಾಹಿತಿ ನೀಡಿರುವ ಸುರೇಶ್ ಕುಮಾರ್ ಅವರು ಏಪ್ರಿಲ್ 29ರಿಂದ ಪ್ರತಿದಿನ ಮಧ್ಯಾಹ್ನ 3ರಿಂದ 4:30ರವರೆಗೆ ನಡೆಯಲಿದ್ದು ಅಂದರೆ ಏಪ್ರಿಲ್ 29ಕ್ಕೆ 3 ಗಂಟೆಯಿಂದ 4:30ರವರೆಗೆ ಅಂದರೆ 1.5 ತಾಸು ಮತ್ತೆ ನೀವು ಪಾಠದತ್ತ ಮರಳಬಹುದು ನುರಿತ ಶಿಕ್ಷಕರು ಆ ವಿಷಯವನ್ನು ಬೋಧನೆ ಮಾಡಲಿದ್ದಾರೆ ಮೊದಲ 16 ದಿನ ಪ್ರತಿ 45 ನಿಮಿಷಗಳ 2 ಅವಧಿಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಬೋಧನೆ ತರಗತಿ ನಡೆಯಲಿದ್ದು ಅಂತಂದರೆ ಏಪ್ರಿಲ್ 29ರಿಂದ 16 ದಿನಗಳವರೆಗೆ ನಿಮಗೆ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ತರಗತಿಗಳು ನಡೆಯಲಿವೆ 17ನೇ ದಿನ 2 ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸುವ ವಿಧಾನವನ್ನು ಶಿಕ್ಷಕರು ತಿಳಿಸಿಕೊಡಲಿದ್ದಾರೆ ಎಂದು ಹೇಳಿದ್ದರು ಅಂದರೆ 17ನೇ ದಿನ ನಿಮಗಿಲ್ಲಿ ಕೆಲವೊಂದು ಮಾಡಲ್ ಕ್ವಶನ್ ಪೇಪರನ್ನು ಅವರು ಬಿಡಿಸ್ತಾರೆ ಸೊ ಅಲ್ಲಿ ನಿಮಗೆ ಬಹಳಷ್ಟು ಹೆಲ್ಪ್ ಆಗಬಹುದು ಇದು ನುರಿತ ಶಿಕ್ಷಕರಿಂದ ಮಾಡಿರುವುದರಿಂದ ಬಹಳಷ್ಟು ನಿಮಗೆ ಉಪಯೋಗ ಆಗುತ್ತದೆ ಸೊ ದಯವಿಟ್ಟು ಇದನ್ನ ನೀವು ನೋಡಬಹುದು ಏಪ್ರಿಲ್ 29ರಿಂದ 3 ಗಂಟೆಯಿಂದ ಮಧ್ಯಾಹ್ನ 3ಗಂಟೆಯಿಂದ 4:30ವರೆಗೆ ನುರಿತ ಶಿಕ್ಷಕರಿಂದ ನಿಮಗೊಂದು ಬೋಧನೆ ಕಾರ್ಯಕ್ರಮ ಇಲ್ಲಿ ಏರ್ಪಡಿಸಿದ್ದಾರೆ ಹಾಗೂ 17ನೇ ದಿನ ನಿಮಗಿಲ್ಲಿ ಕೆಲವೊಂದು ಮಾಡಲ್ ಕ್ವಶನ್ ಪೇಪರನ್ನು ಸಹಿತ ಇವರು ಬಿಡಿಸ್ತಾ ಇದ್ದಾರೆ ಸೊ ದಯವಿಟ್ಟು ಇದನ್ನ ನೋಡಿ ಹೆಲ್ಪ್ ಮಾಡ್ಕೊಳ್ಳಿ ಸೊ ದಯವಿಟ್ಟು ಇದನ್ನ ನೋಡಿ ನಿಮಗೆ ಉಪಯೋಗ ಆಗುತ್ತೆ 18ನೇ ದಿನದಿಂದ ಸಮಾಜ ವಿಜ್ಞಾನದ ತರಗತಿಗಳು 6ನೇ ದಿನಗಳ ಅವಧಿಯವರೆಗೆ ನಡೆಯಲಿದ್ದು ನಂತರದ ದಿನಗಳಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷಾ ವಿಧಾನಗಳ ವಿಷಯಗಳ ಬೋಧನೆಯನ್ನು ಸಹಾಯ ಮಾಡಲಾಗುತ್ತದೆ ಪ್ರತಿ ವಿಷಯ ಬೋಧನೆಗೆ ಕೊನೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಉತ್ತರಿಸುವ ವಿಧಾನ ಹೇಳಿಕೊಡಲಾಗುತ್ತದೆ ಎಂದು ಗೊತ್ತಾಯ್ತಲ್ಲ ಸ್ನೇಹಿತರೆ ಇದು ಈ ದಿನದ ಬಹುಮುಖ್ಯ ಮಾಹಿತಿ ಆಗಿದೆ ಇದು SSLC ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ತಪ್ಪದೆ 3ಗಂಟೆಯಿಂದ 4:30ವರೆಗೆ ನಿಮ್ಮ ಟಿವಿಯಲ್ಲಿ ನಿಮ್ಮ ಏನು ಈ ಪಠ್ಯಪುಸ್ತಕವನ್ನು ನಿಮ್ಮ ತೆಗೆದುಕೊಂಡು ಏನು ರಿವಿಷನ್ ಮಾಡ್ತಾರಲ್ಲ ಅದಾದ ನಂತರ ಈ ಕೆಲವೊಂದು ಮಾಡಲ್ ಕ್ವಶನ್ ಪೇಪರನ್ನು ಬಿಡಿಸ್ತಾರಲ್ಲ ದಯವಿಟ್ಟು ಇದನ್ನು ನೋಡಿ ನಿಮ್ಮ ಪರೀಕ್ಷೆಗೆ ಸಿದ್ಧರಾಗಿ ಸ್ಟೇ ಹೋಮ್ ಬಿ ಸೇಫ್ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಬಾಯ್